ಹಾಗಾಗಿ ನಾವು ದೂರದ ಊರಿಗೆ ಹೋಗ್ಬೇಕು ಅಂದ್ಕೊಂಡಾಗ ಹೆಚ್ಚು ಆಯ್ಕೆ ಮಾಡೋದು ರೈಲಿನ ಮೂಲಕ ಹೋಗೋದನ್ನ. ಪ್ರಯಾಣ ಮಾಡಿದ್ರೆ ನಾವು ತಲುಪಬೇಕಾದ ಸ್ಥಳವನ್ನ ಬೇಗ ತಲುಪಬಹುದು ಮತ್ತು ಆಯಾಸ ಕೂಡ ಕಮ್ಮಿ ಆಗುತ್ತೆ. ದೂರದ ಸ್ಥಳಗಳಿಗೆ ಇತರೆ ವಾಹನಗಳಿಗೆ ಹೋಗ್ಬೇಕು ಅಂದ್ರೆ ತುಂಬಾ ಹಣ ಖರ್ಚಾಗುತ್ತೆ. ರೈಲಿನಲ್ಲಿ ಟಿಕೆಟ್ ದರ ಕಮ್ಮಿ ಇರೋದ್ರಿಂದ ಹೆಚ್ಚಿನ ಜನ ರೈಲಿನ ಪ್ರಯಾಣವನ್ನ ಇಷ್ಟಪಡ್ತಾರೆ. ರೈಲಿನಲ್ಲಿ ಕೆಲಸ ಮಾಡೋ ರೈಲಿನ ಚಾಲಕರಿಗೆ ಎಷ್ಟು ಹಣವನ್ನ ಸಂಬಳವಾಗಿ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಆ ಬಗ್ಗೆ ಮಾಹಿತಿಯನ್ನ ನಾವು ಕೊಡ್ತೀವಿ. ಟ್ರೈನ್ ಡ್ರೈವರ್ಗಳಿಗೆ ಲೋಕೋಮೋಟಿವ್ ಪೈಲಟ್ಗಳು ಅಂತ ಕರೀತಾರೆ. ರಾಜಧಾನಿ ರೈಲಿನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡೋ ಸಿಬ್ಬಂದಿಗಳ ಸಂಬಳ ತಿಂಗಳಿಗೆ 1,00,000 ರೂಪಾಯಿ ತನಕ ಇರುತ್ತೆ. ಮತ್ತೆ ಈ ಕೆಲಸ ತುಂಬಾ ಜವಾಬ್ದಾರಿಯುತವಾಗಿರುತ್ತೆ. ಡ್ರೈವರ್ಗಳಿಗೆ ಆರ್ಥಿಕವಾಗಿ ಯಾವುದೇ ರೀತಿಯಾದಂತ ಕಷ್ಟಗಳು ಎದುರಾಗಬಾರದು ಮತ್ತೆ ಅವರಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಟ್ರೈನ್ ಡ್ರೈವರ್ಗಳಿಗೆ ಕೈತುಂಬ ಸಂಬಳವನ್ನ ಕೊಡಲಾಗುತ್ತೆ. ರೈಲು ಚಾಲನೆ ಮಾಡುವಾಗ ಅವರ ಗಮನ ಬೇರೆ ಕಡೆ ಹೋಗಬಾರದು ಮತ್ತು ಅವರಿಗೆ ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಸಂಬಳವನ್ನು ಕೊಡ್ತಾರೆ. ರೈಲಿನಲ್ಲಿ ಪ್ರಯಾಣ ಮಾಡೋರು ಹೆಚ್ಚಾಗಿ ನಿದ್ರೆ ಮಾಡ್ತಾರೆ. ರೈಲಿನಲ್ಲಿ ಯಾವುದೇ ಆಯಾಸ ಇಲ್ಲದೆ ಪ್ರಯಾಣ ಮಾಡೋದ್ರಿಂದ ಬೇಗ ನಿದ್ರೆಗೆ ಜಾರ್ತಾರೆ. ನಮ್ಮ ದೇಶದಲ್ಲಿ ದಿನಕ್ಕೆ 14,300 ರೈಲುಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ರೈಲುಗಳು ನಮ್ಮ ಭೂಮಿಯಿಂದ ಚಂದ್ರನಿಗೆ ಎಷ್ಟು ದೂರ ಇದೆಯೋ ಅದರ 3 ಪಟ್ಟು ದೂರದಷ್ಟು ಈ ಎಲ್ಲಾ ರೈಲುಗಳು ಚಲಿಸುತ್ತೆ. ಅಂದ್ರೆ 800,000 ಕಿಲೋಮೀಟರ್ ಇರಬಹುದು ಅಂತ ನೀವೇ ಯೋಚನೆ ಮಾಡಿ. ನಮ್ಮ ಭಾರತೀಯ ರೈಲ್ವೆ ವೆಬ್ಸೈಟ್ಗೆ ಪ್ರತಿ ನಿಮಿಷಕ್ಕೆ 12,00,000 ಜನರು ರೈಲು ಟಿಕೆಟ್ ಬುಕ್ ಮಾಡೋದಕ್ಕೆ ಎಂಟ್ರಿ ಆಗ್ತಾರೆ. ಒಂದ್ ಕಡೆ ಯೋಚನೆ ಮಾಡಿದ್ರೆ ಟ್ರೈನ್ ಡ್ರೈವರ್ಗಳಿಗೆ ಇಷ್ಟೊಂದು ಸಂಬಳ ಕೊಡ್ತಾರಾ ಅಂತಾನು ಶಾಕ್ ಆಗುತ್ತೆ.